ಇದನ್ನೇ ಕಾಡು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾಳೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತರಿಸ್ತೀನಿ ಪ್ರಾಣಿಗಳನ್ನ. ಇಲ್ಲೇ ನಿನ್ಗೊಂದು ಪ್ರಾಣಿನ ತೋರಿಸ್ತೀನಿ. ಎಲ್ಲೇ? ಅಲ್ಲಿ ನೋಡು, ಮರದ ಕೆಳಗಡೆ. ಅಮ್ಮಯ್ಯ ತಗಲು ಬಗಲು ಮಾಡಬೇಡ ತಮ್ಮಯ್ಯ. ಯಾರು? ಬಾಯಿಲಿ. ಎಲ್ಲಿ? ಇಲ್ಲಿ. ಇಡಿಯಟ್. ಅಮ್ಮಾರೆ ಅಮ್ಮಾರ, ನೀವು ನನ್ನ ಹೆಸರು ಮರ್ತ್ಬಿಟ್ರಿ. ಅದು ಗೋಪಿ ಅಂತ. ಅದು ನೀವು ಏನೋ ಕರೆದ್ರಲ್ಲ, ಇಡಿಯಟ್ ಅಲ್ಲ. ನನ್ನ ಮನೆಯಲ್ಲಿ ಕುರಿಕಾಯ ಹೆಸರು ನನ್ಗೆ ಗೊತ್ತಿಲ್ವಾ? ಕನ್ನಡದಲ್ಲಿ ಗೋಪಿ, ಇಂಗ್ಲಿಷ್ ನಲ್ಲಿ ಇಡಿಯಟ್ ಫೂಲ್. ಈ ಕಡೆ ಅಲ್ವೋ ಆ ಕಡೆ? ಎಲ್ಲಿ? ಇಲ್ಲಿ. ಇವನು ಏ ಒದಿಬೇಡ ನೀನು. ಅಮ್ಮ ಅಮ್ಮ, ಕುದುರೆ ಕಾಲಿಟ್ ಬಿಟ್ಟು. ಅಮ್ಮ ಕುದುರೆ ಅಲ್ವೋ ನಾನು? ನಾನು ನಿಮ್ಮನ್ನ ಕುದುರೆ ಅಂತ ತಿಳ್ಕೊಂಡ್ಬಿಟ್ಟೆ. ನೀನ್ ಸರಿಯಾಗಿರು, ನಾನು ಇಳಿಬೇಕು. ಇಳಿರಿ. ಅಮ್ಮ ನನ್ ಮೇಲಕ್ಕೆ ಬರ್ಲ? ಬಾಬಾ ಸಭಾಷ್ ಗೋಪಿ. ಅವಳು ಇಲಿ ಅಲ್ವಾ? ಬೇಡ 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 ಬೇಡ, ಅವಳು ಇಳಿಯೋದು ಬೇಡ ಬೇಡ. ನಾನು ಬರ್ಲ? ಮುನ್ಕಿಸ್ನು ಕಾಯ್ತಾವನೆ, ಬರ್ತೀನಿ. ಗೋಪಿ ಇಷ್ಟ ಅಂತ ಹುಣ್ಸೆ ಕಟ್ಟಿ ಮಾಡಿದ್ದೀನಿ. ಕೊಡೆ 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 ಕೊಡೆ, ನಾನೇ ಕೊಡ್ತೀನಿ. ಪೆದ್ದಿ ಇಷ್ಟ ಸಂಜಾಗದಿಂದ ಬರಕ್ಕಾಗತ್ತೆ ಅನ್ಕೊಂಡ್ಯಾ? ಅಮ್ಮ ಪೆದ್ದಿ ಅವಳು. ಹೌದು, ನೀನೇ ಬುದ್ಧಿವಂತ. ಕೇಳ್ಕೊ ಅತ್ತೆ, ಈ ಗೋಡೆ ಬೇರೆ ಕೇಳು. ನಂಗ್ ಕೋಪ ಬಂದ್ರೆ ಒಂದಲ್ಲ ಒಂದಿನ ನಾನೇ ಅದನ್ನ ಕಿತ್ತಾಕ್ಬಿಡ್ತೀನಿ. ಯಾಕೆ ಅಷ್ಟು ಅವಸರ ಪಡ್ತೀಯ? ನಿನ್ ಕುದಕೊಂದು ತಾಳಿ ಬೆಳ್ಳಿ, ನಾನೇ ಗೋಡನ್ ತೆಗ್ಸಿ ನಿನ್ನ ಮನೆ ಒಳಗ್ ಕರ್ಕೊತೀನಿ. ಯಾವಾಗ ಕರ್ಕದ್ಯಾ? ಬಾರಿ ಈ ಕಡೆ. ಯಾವಾಗ? ಏನ ರಾಧಾ ಮದ್ವೆ? ಹ್ಮ್, ಮೊದ್ಲು ಮುದ್ದೆ ಉಣ್ಣು, ಆಮೇಲೆ ಮದ್ವೆ ಮಾಡ್ತೀನಿ. ಗೊಜ್ಜು ಗೊಜ್ಜು ರಾಧಾ ಗೊಜ್ಜು ಬೇಡ ಸಾರು. ಬರುತ್ತೆ ಕಣ. ಕೊಡು. ಏನೋ ಇದು ಬೆನ್ನಲ್ಲಿ. ಗೊಜ್ಜು ಕೊಡು, ನೀನು ಹೇಳ್ತೀನಿ ಆಮೇಲೆ. ಏನೋ ಇದು ಬೆನ್ನಲ್ಲಿ. ಏನು ಅದು? ಎಲ್ಲಿ? ಅತ್ತೆ ಇಲ್ನೋಡಿ, ಬಿಡ ಸುಮ್ ಸುಮ್ನೆ ಗೊಜ್ಜು ಮಾಡ್ದೆ, ತಿನ್ನೋಕು ಬಿಡಲ್ಲ. ಏನು ಇದು? ಯಾರೋ ಬೆನ್ ಮೇಲೆ ಕಾಲಿಟ್ಟಿದ್ದಾರೆ ಅತ್ತೆ. ಯಾವ್ದೋ ಸ್ವಾಮಿ ಪಾದ ಹೊತ್ಕೊಂಡ್ ಬಂದಿದ್ದಾನೆ. ಅಲ್ಲ, ಸ್ವಾಮಿ ಪಾದ ಅಲ್ಲ, ಅದು ರಾಣಿ ಪಾದ. ರಾಣಿ ಪಾದ? ರಾಣಿ ಪಾದ ಅಂದ್ರೆ ಏನು? ಎದ್ಗುಂಡದೆ ನಮ್ ಸಾವುಕಾರ ಇಲ್ವಾ, ಪುಲಿ ಸಾವುಕಾರು. ಅವ್ರ ಮಗಳು ರಾಣಿ ಕುದುರೆ ಮೇಲೆ ಬಂದ್ಲು, ಆಮೇಲೆ ನನ್ನ ಕರ್ದ್ಲು ಬಾರ ಗೋಪಿ ಅಂದ್ಲು. ಅವಳು ಇಳಿಬೇಕಾಗಿತ್ತಲ್ವಾ, ಅದಕ್ಕೆ ಬಗ್ಗು ಅಂದ್ಲು. ಆಮೇಲೆ ನನ್ ಬೆನ್ ಮೇಲೆ ಕಾಲಿಟ್ಬಿಟ್ಟು ಇಳಿದ್ಬಿಟ್ಲು, ಶಾಬಾಸ್ ಗೋಪಿ ಅಂದ್ಲು. ಅದೇ ರಾಣಿ ಪಾದ, ಸ್ವಾಮಿ ಪದ ಅಲ್ಲ ಅಮ್ಮ, ರಾಣಿ ಪದ ಗೊಜ್ಜು. ಈ ಸಂತ ಪಟ್ರೆ ಏನತ್ತೆ ಪ್ರಯೋಜನ? ನೀವು ನಿಮ್ ಮಗನ ಆ ರೀತಿ ಬೆಳೆಸ್ಬಿಟ್ಟಿದ್ದೀರಾ ಏನತ್ತೆ? ಯಾರಾದ್ರೂ ಗಂಡು ಮಗನ ಈ ರೀತಿ ಬೆಳೆಸ್ತಾರ? ನಾನೇನ್ ಮಾಡ್ಲಿ ತಾಯಿ, ಇವರಪ್ಪ ನನ್ನ ಬಾಯಿನ ಕಟ್ಬಿಡ್ತಾರೆ. ನನ್ನ ಮಗನ್ನ ಈ ರೀತಿಲೇ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ.